ಈ ಸಲದ ಲೋಕಸಭಾ ಎಲೆಕ್ಷನ್ ನ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಪದೇ ಪದೇ ಕೆಲವು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಇದರ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಚುನಾವಣಾ ಆಯೋಗ ಪ್ರಮುಖವಾಗಿ ಜಾತಿ, ಸಮುದಾಯ, ಭಾಷೆ, ಧರ್ಮದ ಆಧಾರದಲ್ಲಿ ಮತ ಪ್ರಚಾರಕ್ಕೆ ಮುಂದಾಗ್ತಾ ಇರೋದು. ರಾಜಕೀಯ ಪಕ್ಷಗಳ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ. ಚುನಾವಣಾ ಭಾಷಣಗಳಲ್ಲಿ ನಿಯಮಗಳ ಉಲ್ಲಂಘನೆಗೆ ಆಕ್ಷೇಪವನ್ನು ಎತ್ತಿದೆ. ಪ್ರಚಾರಕ್ಕಾಗಿ ಬಳಸಿಕೊಂಡ ಹಿನ್ನೆಲೆಯಲ್ಲಿ ಆಕ್ಷೇಪ. ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ರಾಜಕೀಯ ಪಕ್ಷಗಳಿಗೆ ಈ ವಿಚಾರವಾಗಿ ಪತ್ರ ಬರೆಯಲಾಗಿದೆ. ಈ ಹಿಂದೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ಚುನಾವಣಾ ಆಯೋಗದವರು. ಎಲ್ಲಾ ಪಾರ್ಟಿಗಳಿಗೂ ನೋಟಿಸ್ ಅನ್ನು ಕೊಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ರು. ಚುನಾವಣಾ ಭಾಷಣಗಳಲ್ಲಿ ಎಚ್ಚರಿಕೆ ವಹಿಸುವಂತೆ ಪಕ್ಷಗಳ ಅಧ್ಯಕ್ಷರಿಗೆ ಸೂಚನೆ ಕೊಡೋ ಕೆಲಸವನ್ನ ಈಗ ಚುನಾವಣಾ ಆಯೋಗ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವರಿಗೆ ನೋಟಿಸ್ ಕೂಡ ಹೋಗಿದೆ. ಆ ನೋಟಿಸ್ ರಿಸೀವ್ ಆದ್ಮೇಲೂ ಕೆಲವರು ತಮ್ಮ ಭಾಷಣದ ವೈಖರಿಯನ್ನ ಬದಲಾಯಿಸಲಿಲ್ಲ ಅನ್ನೋದೇ ಇಲ್ಲಿ ನಾವು ನೋಟ್ ಮಾಡಬೇಕಾಗಿರುವಂತಹ ವಿಚಾರ. ಈಗ ಮತ್ತೊಂದ್ಸಲ ಚುನಾವಣಾ ಆಯೋಗ ಅಲರಾಮ್ ಹೊಡಿತಾ ಇದೆ. ಈ ಎಚ್ಚರಿಕೆಯ ಗಂಟೆ ಎಷ್ಟು ಜನರ ಕಿವಿಗೆ ನಾಟುತ್ತೆ ಅನ್ನೋದೇ ಪ್ರಮುಖ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶಬೀರ್, ಈ ಹಿಂದೆ ಕೂಡ ನೋಟಿಸ್ ಕೊಡೋ ಕೆಲಸ ಆಗಿತ್ತು. ಆಗಂತೂ ಕೆಲವರು ಕಿವಿಗೆ ನಾಟಿರ್ಲಿಲ್ಲ, ಕಿವಿ ಮೇಲ್ ಹೋದಂಗೆ ಅನಿಸ್ತಾ ಇತ್ತು. ಈಗಲೂ ಪತ್ರ ಬರೆದಿದ್ದಾರೆ. ಈಗ ವರ್ಕೌಟ್ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ ಪ್ರಮುಖ ಹಂತಗಳು ಮುಗಿದೋಗಿದೆ, ಈಗ ಪತ್ರ ಆಗಿದೆ. ಸೊ ಇದರ ಬೆನಿಫಿಟ್, ಲಾಭ ಆಗಬಹುದಾ? ಮಮತಾ, ಕೇಂದ್ರ ಚುನಾವಣಾ ಆಯೋಗ ಒಂದ್ ರೀತಿ ರಾಜಕೀಯ ಪಕ್ಷಗಳಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗಿರುವಂತದ್ದು. ಯಾವ ನಿಯಮಗಳನ್ನ ರೂಪಿಸಿದ ಚುನಾವಣಾ ಆಯೋಗ ಆ ಎಲ್ಲಾ ನಿಯಮಗಳನ್ನ ಹಂತ ಹಂತವಾಗಿ ಉಲ್ಲಂಘಿಸುವಂತ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂತದ್ದು. ಇದರಲ್ಲಿ ಕಾಂಗ್ರೆಸ್ಸು ಭಿನ್ನವಾಗಿಲ್ಲ, ಬಿಜೆಪಿ ಕೂಡ ಭಿನ್ನವಾಗಿಲ್ಲ. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಚುನಾವಣಾ ಪ್ರಚಾರಗಳಲ್ಲಿ ನೀತಿ ಸಂಹಿತೆಗಳ ನಿಯಮಗಳೇನಿರುತ್ತೆ ಅವೆಲ್ಲವನ್ನ ಕೂಡ ಉಲ್ಲಂಘಿಸುವಂತ ಕೆಲಸವನ್ನ ಮಾಡಿತ್ತು. ಬಿಜೆಪಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಾಗ, ಕಾಂಗ್ರೆಸ್ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಾಗ, ಬಿಜೆಪಿ ಪರಸ್ಪರ ದೂರು ಕೊಡುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ತತ್ಕ್ಷಣವಾಗಿ ರಿಯಾಕ್ಟ್ ಮಾಡಬೇಕಾದಂತಹ ಕೇಂದ್ರ ಚುನಾವಣಾ ಆಯೋಗ ಎಲ್ಲೋ ಒಂದ್ ಕಡೆ ವಿಳಂಬವಾದಂತಹ ಧೋರಣೆ ಅಥವಾ ವಿಳಂಬವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಿದೆಯಾ ಅನ್ನೋಂತ ಅನುಮಾನಗಳು ಬರ್ತಾ ಇರುವಂತದ್ದು. ಸುಮ್ಮನೆ ನೆಪ ಮಾತ್ರಕ್ಕೆ ನೋಟಿಸ್ ಕೊಡುವಂತ ಕೆಲಸಗಳು ಆಗ್ತಿದೆಯಾ, ಕಟ್ಟುನಿಟ್ಟಿನ ಕ್ರಮಗಳು ಆಗ್ತಾ ಇಲ್ಲ ಅನ್ನೋಂತ ಅನುಮಾನಗಳು ಬರ್ತಾ ಇರುವಂತದ್ದು. ಈಗಾಗಲೇ 5 ಹಂತಗಳ ಮತದಾನ ಮುಕ್ತಾಯ ಆಗಿರುವಂತದ್ದು. ಈಗ ಎರಡೂ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು ಅಧ್ಯಕ್ಷರಿಗೆ ಬರೆಯಲಾಗಿದೆ. ಇದರಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜಾತಿ, ಧರ್ಮ, ಸಮುದಾಯ ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಹೆಚ್ಚಾಗ್ತಾ ಇರುವಂತದ್ದು. ಭಾರತದ ಸಂಸ್ಕೃತಿ ಅಥವಾ ಒಗ್ಗಟ್ಟಿಗೆ, ಏಕತೆಗೆ ಧಕ್ಕೆ ಆಗುವಂತ ಬೆಳವಣಿಗೆಗಳಾಗ್ತಿದ್ದಾವೆ. ಚುನಾವಣಾ ಕಾರಣಗಳಿಗೆ ಜನರಲ್ಲಿ ಕೋಮು ದ್ವೇಷವನ್ನ ಮೂಡಿಸುವಂತದ್ದು ಸರಿಯಲ್ಲ, ಇದನ್ನ ಚುನಾವಣಾ ಆಯೋಗ ಖಂಡಿಸುತ್ತೆ. ಹೀಗಾಗಿ ತನ್ನ ಸ್ಟಾರ್ ಪ್ರಚಾರಕರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು ಅಂತ ಅಧ್ಯಕ್ಷರಿಗೆ ಈಗ ಸೂಚನೆಯನ್ನು ಕೊಡಲಾಗಿರುವಂತದ್ದು. ಈಗಾಗಲೇ ಇನ್ನು 2 ಹಂತದ ಚುನಾವಣೆ ಇರುವಂತದ್ದು. ಈ ಹಂತದಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ನೋಟಿಸ್ ಅನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಆದ್ರೆ ಒಂದು ಡ್ಯೂಟಿ, ಎಲೆಕ್ಷನ್ ಡ್ಯೂಟಿ ಅನ್ನೋ ಕಾರಣಕ್ಕೆ ಕೇವಲ ನೆಪ ಮಾತ್ರಕ್ಕೆ ನೋಟಿಸ್ ಕೊಡುವ ನೀತಿಯಲ್ಲಿ ಇದು ಸದ್ಯಕ್ಕೆ ಕಾಣಿಸ್ತಾ ಇದೆ. ಮಮತಾ.